ಮುಂದಿನ ಸುದ್ದಿಗೆ ಹೋಗೋಣ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಇಪ್ಪತ್ತ್ ಮೂರಕ್ಕೆ ನಮ್ಮ ಬೈ ಎಲೆಕ್ಷನ್ನು ಆ ರಿಸಲ್ಟ್ ಒಟ್ಟೊಟ್ಟಿಗೆ ಬರುತ್ತೆ ಪ್ರಚಾರ ಭರ್ಜರಿಯಾಗಿದೆ ನೋಡಿ ಈ ಪ್ರಚಾರದ ಸಂದರ್ಭದಲ್ಲಿ ಸಜ್ಜದ್ ನೋಮಾನಿ ಆಡಿರುವಂಥ ಮಾತು ಸಜ್ಜದ್ ನೋಮಾನಿ ಅಂದರೆ ಯಾರೋ ಹಾದಿ ಬೀದಿಲಿ ಓಡಾಡ್ಕೊಂಡಿರುವ ವ್ಯಕ್ತಿ ಅಲ್ಲ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ವಕ್ತಾರ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ವಕ್ತಾರ ಸಜ್ಜದ್ ನುಮಾನಿ ಆ ಮನುಷ್ಯ ಈಗ ಬಿ ಜೆ ಪಿ ಸೋಲಿಸಿ ಅಂತ ಕರೆ ಕೊಡೋದು ದ್ಯಾಟ್ಸ್ ಓಕೆ ಅಂದರೆ ಆ ಮಾತುಗಳನ್ನು ಹೇಳೋದಕ್ಕೆ ಹೇಳೋದಕ್ಕೆಲ್ರಿಗೂ ಅಧಿಕಾರ ರೀ ಅದರ ಬಗ್ಗೆ ಏನಿದೆ ಓಟ್ ಜಿಹಾದ್ ಮಾಡೋಣ ಅಂತ ಕರೆ ಕೊಡೋದು ಓಟ್ ಜಿಹಾದ್ ಮಾಡೋಣ ಕಾಂಗ್ರೆಸ್ ಮೈತ್ರಿ ಕೋಟಕ್ಕೆ ಓಟ್ ಹಾಕೋಣ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಯನ್ನು ಸೋಲಿಸಿದ್ರೆ ಆ ಸೋಲು ಬರೀ ಮಹಾರಾಷ್ಟ್ರಕ್ಕಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಕೂಡ ಅಲ್ಲಾಡುತ್ತೆ ಆಯಿತು ಇಷ್ಟು ಕರೆಯನ್ನು ಒಂದು ಪೊಲಿಟಿಕಲ್ ಕರೆ ಅಂತಲೇ ಅನ್ಕೊಳ್ಳೋಣಪ್ಪ ಓಟ್ ಜಿಹಾದ್ ಶಬ್ದ ಇದನ್ನು ಮುಸ್ಲಿಮರು ಒಪ್ಕೊಳ್ತಾರಾ ಅಥವಾ ಇವರ ಬೆಂಬಲ ಪಡೆದಿರುವ ಪಕ್ಷಗಳ ಒಪ್ಕೊಳ್ತಾವ ದ್ಯಾಟ್ ಈಸ್ ಡಿಬೇಟೆಬಲ್ ಓಟ್ ಜಿಹಾದ್ ಮಾಡೋಣ ಅಂದರೆ ಈ ನಾನು ಹೇಳಿದ್ನಲ್ಲ ಇದೇ ಶಬ್ದವನ್ನು ಏನಾರು ಬೇರೆಯವರು ಬಳಸಿಬಿಟ್ಟಿದ್ರೆ ಇಟ್ಟೋತಾಗಲೇ ಭೂಮಿ ಆಕಾಶ ಒಂದಾಗಿ ಹೋಗಿರೋದು ಇರಲಿ ಒಬ್ಬ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ವಕ್ತಾರರೇ ಮಾತಾಡಿದ್ದಾರೆ ಸಜ್ಜದನು ಮಾನಿ ಅಂತ ಹೆಸರು ಅಕಸ್ಮಾತ್ ಯಾರಾದರೂ ಮುಸ್ಲಿಮರು ಬಿ ಜೆ ಪಿಯನ್ನು ಬೆಂಬಲಿಸಿದರೆ ಅವರಿಗೆ ಅನ್ನ ನೀರು ಕೊಡಬೇಡಿ ಬಹಿಷ್ಕಾರ ಹಾಕಿ ಇದು ಕರೆ ಬಹಿಷ್ಕಾರ ಹಾಕ್ಬೇಕಂತೆ ಬಿ ಜೆ ಪಿಯನ್ನು ಬೆಂಬಲಿಸುವ ಮುಸ್ಲಿಮರಿಗೆ ಬಹಿಷ್ಕಾರ ಹಾಕಬೇಕಂತೆ ಅಕಸ್ಮಾತ್ ಯಾವುದೋ ಮಠಾನೋ ದೇವಸ್ಥಾನನೋ ಹೀಗೆ ನಾನು ಸುಮ್ಮನೆ ಉದಾಹರಣೆಯಾಗಿ ಹೇಳಿದ್ದೀನಿ ಮತ್ತು ಭಾಳ ಸೀರಿಯಸ್ ಆಗಿ ಆಗಬೇಡಿ ಬ್ರಾಹ್ಮಣರೆಲ್ಲ ಬಿ ಜೆ ಪಿ ಪರವಾಗಿರಬೇಕು ಕಾಂಗ್ರೆಸ್ಸನ್ನು ಬೆಂಬಲಿಸುವ ಬ್ರಾಹ್ಮಣರಿಗೆ ಬಹಿಷ್ಕಾರ ಹಾಕಿ ಅಂತ ಯಾರು ಕರೆ ಕೊಟ್ಟುಬಿಟ್ಟಿದ್ರೆ ಏನಾಗ್ತಿತ್ತು ಇಷ್ಟೊತ್ತಿಗೆ ಹ್ಞೂ ಇದಕ್ಕೆ ದೇವೇಂದ್ರ ಫಡ್ನವೀಸ್ ಚಾಲೆಂಜ್ ಮಾಡಿದ್ದಾರೆ ಸೀರಿಯಸ್ಸ ನೀವು ಹೇಳೋದು ಹಂಗಿದ್ರೆ ಓಟ್ ಜಿಹಾದ್ ಮಾಡ್ತೀರಾ ನಾವು ಧರ್ಮಯುದ್ಧ ಮಾಡ್ತೀವಿ ಅಂತ ಫಸ್ಟು ಇನ್ನು ಮನೆ ಹೇಳಿದ್ದು ಕೇಳಿಸ್ಕೊಳ್ಳಿ ಈಸ್ ವೆರಿ ಕ್ಲಿಯರ್ ಹ್ಞೂ ಯಾರ್ಯಾರ ಬೆಂಬಲಕ್ಕೆ ನಿಂತ್ಕೊಳ್ಳಬೇಕು ಓಟ್ ಜಿಹಾದ್ ಅಂತಾರೆ ಒಂದು ಆರೋಗ್ಯವಂತ ಸಮಾಜದಲ್ಲಿ ಈ ಹೇಳಿಕೆಯ ಬಗ್ಗೆ ಒಂದು ಆರೋಗ್ಯವಂತ ಡಿಬೇಟ್ ನಡೀಬೇಕು ಇಂಥ ಪಕ್ಷವನ್ನು ಬೆಂಬಲಿಸಿದರೆ ನಿಮಗೆ ಸಾಮಾಜಿಕ ಬಹಿಷ್ಕಾರ ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕರೆ ಕೊಡಬಹುದಾ ಕರೆ ಕೊಟ್ಟು ಅದು ಹೆಂಗಬೇಕು ಹಂಗೆ ಅಂದರೆ ಯು ಕ್ಯಾನ್ ಲೀಡ್ ಯುವರ್ ನಾರ್ಮಲ್ ಲೈಫ್ ಕರೆ ಕೊಟ್ಟು ನಾಳೆ ಹಿಂಗೆ ಈ ಈ ರೀತಿಯ ಕರೆಗಳು ಶುರುವಾದವು ಅಂದ್ಕೊಂಡ್ರಪ್ಪ ಇಂಥ ಜಾತಿ ಇದೇ ಪಕ್ಷ ಕೋಟು ನಮ್ಮ ಜಾತಿ ಅವನು ಯಾರು ಇನ್ನೊಂದು ಪಕ್ಷ ಕೋಟ್ ಹಾಕಿದ್ರೆ ಸಾಮಾಜಿಕ ಬಹಿಷ್ಕಾರ ನಾಳೆಯಿಂದ ನಿಮ್ಮ ಮನೆಗೆ ನೀರು ನಿಡಿಯಿಲ್ಲ ನೀರು ನಿಡಿಯಿಲ್ಲ ನಿಮ್ಮ ಮದುವೆಗೆ ನಾವು ಯಾರೂ ಬರೋದಿಲ್ಲ ನಿಮ್ಮ ಮನೇಲಿ ಸತ್ರ ಯಾರೂ ಬರೋದಿಲ್ಲ ಯಾಕೆ ನೀವು ಇನ್ನೊಂದು ಪಕ್ಷ ಬೆಂಬಲಿಸಿದ್ರಿ ಹಿಂಗೆ ಯಾರು ಕರೆ ಕೊಟ್ಟರೆ ಸು ಅಂದರೆ ಒಂದು ಆರೋಗ್ಯವಂತ ಪ್ರಜಾಪ್ರಭುತ್ವ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ ಇದನ್ನ ನನಗೆ ಇನ್ನೂ ನೆನಪಿದೆ ರೀ ಜಗದೀಶ್ ಶೆಟ್ಟರ್ ಆಮೇಲೆ ಅದು ಬಿ ಜೆ ಪಿ ಟಿಕೆಟ್ ಕೊಡಲಿಲ್ಲ ಅವರು ಕಾಂಗ್ರೆಸ್ಸಿಗೆ ಹೋದರು ಸೋತರು ಆಮೇಲೆ ಬಿ ಜೆ ಪಿಗೆ ಬಂದು ಎಂ ಪಿ ಆಗಿದ್ದಾರೆ ಮುಂಚೆ ಅವರು ಬಿ ಜೆ ಪಿಲಿ ಇದ್ದಾಗಲೇ ಮುಸ್ಲಿಂ ನಾಯಕನ ಹೆಸರು ನೆನಪಿಲ್ಲ ನನಗೆ ಹುಬ್ಬಳ್ಳಿಲಿ ಒಬ್ಬ ಮುಸ್ಲಿಂ ನಾಯಕ ಜಗದೀಶ್ ಶೆಟ್ಟರ್ ಎದುರು ಬಿ ಜೆ ಪಿಗೆ ಜಾಯಿನ್ ಆಗಿಬಿಟ್ರು ಅವರು ಒಂದು ಮಸೀದಿಯ ಕಮಿಟಿಲಿದ್ರು ಬಿ ಜೆ ಪಿ ಜಾಯಿನ್ ಆದರು ಅಂತ ಆ ಕಮಿಟಿಯಿಂದ ಮುಸ್ಲಿಂ ನಾಯಕನನ್ನು ಕಿತ್ ಹಾಕಿ ಬಹಿಷ್ಕರಿಸಲಾಯಿತು ನೀನು ಬಿ ಜೆ ಪಿ ಜಾಯಿನ್ ಆಗಿದೆ ನಿನಗೆ ಬಹಿಷ್ಕಾರ ಈ ಭಾಳ ಜನ ಮಾತಾಡ್ತಾರಲ್ಲ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದ ಮೌಲ್ಯಗಳು ಅದು ಬಿಡಿ ಅದು ಒಂದು ತೂಕ ಆದರೆ ಸಂವಿಧಾನ ಅಂತ ಮಾತಾಡ್ತಾರಲ್ಲ ಸಂವಿಧಾನ ಸಂವಿಧಾನ ಒಬ್ಬರೂ ಆ ಘಟನೆಯ ಬಗ್ಗೆ ಒಂದು ಕಮೆಂಟ್ ಮಾಡಲಿಲ್ಲ ಇದ್ರ ಬಗ್ಗೆ ಮಾತಾಡೋದಿಲ್ಲ ನೋಡಿಬೇಕಿಂದ ನೀವು ಅರೆ ಇದು ಸಂವಿಧಾನದ ಸಂವಿಧಾನಾತ್ಮಕವಾಗಿ ಕರೆಕ್ಟ್ ಈ ಸ್ಟೇಟ್ಮೆಂಟು ಸಂವಿಧಾನದ ಆಶಯಗಳಿಗೆ ತಕ್ಕನಾದ ಸ್ಟೇಟ್ಮೆಂಟಾ ಇದು ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುವಂಥ ಸ್ಟೇಟ್ಮೆಂಟಾ ಇದು ಮಾತಾಡಲಿ ಒಬ್ಬರು ನೋಡೋಣ ಹ್ಞೂ ದೇವೇಂದ್ರ ಫಡ್ನವೀಸ್ ಅವು ಅವ್ರ ಸಂವಿಧಾನ ಏನಲ್ಲ ಅನ್ನಲ್ಲ ಆಯಿತು ನೀವು ಲವ್ ಇದನ್ನು ಓಟ್ ಓಡ್ಜಿ ಹಾದು ಮಾಡ್ತೀರಾ ಹಂಗಿದ್ರೆ ನಮ್ಮದು ಧರ್ಮ ಯುದ್ಧ ನಮ್ದ ನಿಮ್ದು ನೋಡೇ ಬಿಡೋಣ ಅಂತ ದೇವೇಂದ್ರ ಫಡ್ನವೀಸ್ ಹೇಳ್ತಾರೆ ಸೇಮ್ ನುಮಾನಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅವ್ರ ಮತ್ತೆ ಅಧಿಕಾರಕ್ಕೆ ಬಂದಾಗ ಅದು ಎಷ್ಟು ಸಂಭ್ರಮ ಪಟ್ಟುಬಿಟ್ಟಿದ್ದ ಆ ಮನುಷ್ಯ ಅಂತಂದರೆ ಹೂ ತಾಲಿಬಾನ್ ಅವ್ರ ಮತ್ತೆ ಅಧಿಕಾರಕ್ಕೆ ಬಂದರು ತಾಲಿಬಾನ್ ಅವ್ರ ಮತ್ತೆ ಸಿ ಎ ಎನ್ ಆರ್ ಸಿಯನ್ನು ವಿರೋಧಿಸಿ ಭಾರತ್ ಬಂದಾಗಬೇಕು ಅಂತ ಕರೆ ಕೊಟ್ಟಿದ್ದ ಮನುಷ್ಯ ಈಗ ಓಟ್ ಜಿಹಾದ್ಗೆ ಕರೆ ಓಟ್ ಜಿಹಾದ್ ಮಾಡಬೇಕಂತೆ ಬಿ ಜೆ ಪಿಯನ್ನು ಬೆಂಬಲಿಸುವ ಮುಸ್ಲಿಮರನ್ನು ಉಳಿದ ಮುಸ್ಲಿಮರೆಲ್ಲ ಸೇರಿಕೊಂಡು ಬಹಿಷ್ಕರಿಸಬೇಕಂತೆ ಬಹಿಷ್ಕಾರ ಹಾಕ್ಬೇಕಂತೆ ಭಾಳ ಸೀರಿಯಸ್ ಆಗಿ ತಗೋತಿರಲ್ಲ ಯಾರೋ ಆದಿ ಬೀದಿಲಿ ಹೋಗೋ ಮುಸ್ಲಿಮ್ ಮಾತಾಡಿದರೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ವಕ್ತಾರ ಹ್ಞೂ ಇನ್ನೊಂದು ಕಡೆ ಸುಮಾರು ನೂರ ಎಂಬತ್ತು ಎನ್ ಜಿ ಒಗಳೇನೋ ಕೆಲಸ ಮಾಡ್ತಿದ್ದಾವಂತೆ ಮುಸ್ಲಿಂ ಓಟ್ಗಳ ಜಾಸ್ತಿ ಇರುವಂಥ ಪ್ರದೇಶಗಳಲ್ಲಿ ಅಂದರೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡೋದಕ್ಕೆ ಇತ್ತೀಚೆಗೊಂದು ಪೇಪರ್ನಲ್ಲಿ ಬಂದಂಥ ಸುದ್ದಿ ಇದು ಎನ್ ಜಿ ಒಗಳೆಲ್ಲ ಒಂದು ಎರಡು ಮೂರು ತಿಂಗಳಿಂದ ಪೂರ್ತಿ ಓಡಾಡಿ ಮತದಾನದ ಜಾಗೃತಿ ಮೂಡಿಸಿ ಕರಪತ್ರಗಳನ್ನು ಹಂಚಿದ್ದಾರೆ ಅನ್ನೋ ಸುದ್ದಿ ಎನ್ ಜಿ ಒಗಳಿಂದ ಕರಪತ್ರ ಯಾರಿಗೆ ನೀವು ಓಟ್ ಹಾಕಬೇಕು ಅಂತ ಶರಿಯಾ ಕಾನೂನಿನಲ್ಲಿ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ ಅವ್ರಿಗೆ ಓಟ್ ಹಾಕ್ತೀರಾ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿಯನ್ನು ನಮ್ಮಿಂದ ಕಿತ್ಕೊಳ್ತಾ ಇದ್ದಾರೆ ಅವ್ರಿಗೆ ಓಟ್ ಹಾಕ್ತೀರಾ ಮದರಸಗಳನ್ನು ಮುಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರು ಓಟ್ ಹಾಕ್ತೀರಾ ನಮ್ಮ ಮೇಲೆ ಏಕರೂಪದ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಹೇರುವುದಕ್ಕೆ ಹೊರಟಿದ್ದಾರೆ ಅವ್ರಿಗೆ ಓಟ್ ಹಾಕ್ತೀರಾ ನಿಮ್ಮ ಮಕ್ಕಳ ಹಿಜಾಬ್ ಕಿತ್ಕೊಂಡವರಿಗೆ ನೀವು ಓಟ್ ಹಾಕ್ತೀರಾ ಪ್ರವಾದಿಗಳನ್ನು ನಿಂದಿಸಿದವರಿಗೆ ಓಟ್ ಹಾಕ್ತೀರಾ ಮಸೀದಿಗಳ ಮೇಲೆ ದಾಳಿ ಮಾಡುವವರಿಗೆ ನಿಮ್ಮ ಮತ ಹಾಕ್ತೀರಾ ವಕ್ಫಾಸ್ತಿಗಳ ವಿರುದ್ಧವಾಗಿರುವವರಿಗೆ ನೀವು ಓಟ್ ಹಾಕ್ತೀರಾ ಅನ್ನುವ ಕರಪತ್ರಗಳನ್ನು ಹಂಚ್ತಾ ಇದ್ದಾರೆ ಅನ್ನೋದು ಸುದ್ದಿ ಇರಲಿ ಪ್ರಜಾಪ್ರಭುತ್ವ ಇನ್ನೂ ಏನೇನು ನೋಡೋಕ್ಕಿದೆ ನೋಡ್ಕೊಂಡು ಹೋಗೋಣಂತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್